ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಜ್ಯೋತಿನಗರ ವಾರ್ಡ್ ನಂಬರ್ 4 ಅಂಗನವಾಡಿ ಕೇಂದ್ರದ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ವಾರ್ಡಿನ ನಿವಾಸಿಗಳು. ಶಿರಾದ ಜ್ಯೋತಿನಗರದ ವಾರ್ಡ್ ನಂಬರ್ 4 ಅಂಗನವಾಡಿ ಕೇಂದ್ರದಲ್ಲಿ ಕಳೆದ 15 ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ಈ ಜಾಗದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರೇ ವಾಸವಾಗಿದ್ದು ತಮಗೆ ಸರ್ಕಾರ ನೀಡುವ ಸೌಲಭ್ಯಗಳ ಮಾಹಿತಿ ಕೂಡ ಅವರಿಗಿಲ್ಲ. ಈಗಿರುವ ಅಂಗನವಾಡಿ ಕಟ್ಟಡ ಕುರಿ ತುಂಬುವ ದೊಡ್ಡಿಯಂತಿದ್ದು ಅದಕ್ಕೆ ಅಡಿಗೆ ಕೋಣೆಯಿಲ್ಲ, ಶೌಚಾಲಯವಿಲ್ಲ ಹಾಗೂ ಹೊದಿಸಿದ ಶೀಟುಗಳು ತುಕ್ಕು ಹಿಡಿದು ಸೋರುತ್ತಿದ್ದು ನಿಂತ ಮಳೆ ನೀರಿನಲ್ಲೇ ತಮ್ಮ ಆರಂಭಿಕ ಶಿಕ್ಷಣ ಕಲಿಯುತ್ತಿರುವ ಇವರ ಬಗ್ಗೆ ಕನಿಷ್ಠ ಕಾಳಜಿಯನ್ನಾದರೂ ಸಂಬಂಧಪಟ್ಟ ಇಲಾಖೆಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ಜನಪ್ರತಿನಿಧಿಗಳಾಗಲಿ ತೋರಿಸದೇ ಇರುವುದು ಇವರ ದೌರ್ಭಾಗ್ಯವೇ ಸರಿ. ಕಳೆದ 25 ಒಂದು ಸ್ವಂತ ಕಟ್ಟಡ ಅಂಗನವಾಡಿ ಕೇಂದ್ರಕ್ಕೆ ನೀಡದೆ ಮಕ್ಕಳು ಕೊಳಚೆ ಜಾಗದಲ್ಲೇ ಆರಂಭಿಕ ಶಿಕ್ಷಣ ಕಲಿಯುವುದರಿಂದ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಇನ್ನೂ ಮುಂದಾದರೂ ಅಸಹಾಯಕ ನಾಗರಿಕರ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ತಾಲೂಕು ಆಡಳಿತ ಮುಂದಾಗಲಿ, ಇಲ್ಲವಾದರೆ ಅವರ ಸಹನೆಯ ಕಟ್ಟೆಯೊಡೆದು ಪ್ರತಿಭಟಿಸುವ ಕಾಲ ದೂರವೇನಿಲ್ಲ. ಶಿಶ್ವರಲ್ಲ ಸರ್, ಇಲ್ಲಿ ಊಟ ಮಾಡ್ತೀರಾ? ಊಟ ಮಾಡ್ತೀವಿ ಸರ್. ಒಂದು ವರ್ಷದಿದ್ದಾನು ಮೊಟ್ಟೆನೆ ಬೇಯಿಸ್ತಾ ಇಲ್ಲ, ಏನಿಲ್ಲ. ಇದು ಸ್ವಲ್ಪ ಸಾಂಬಾರ್ಗೆ ಖಾರ ಹಾಕ್ತಾರೆ, ಅಂದ್ರೆ ಫಿಲ್ಟರ್ ನೀರು ವ್ಯವಸ್ಥೆನೂ ಇಲ್ಲ ಸರ್. ಗಂಟ ಸಿಗೋದ್ರೂ ಗಂಟ ಸಿಗೋದ್ರು ಅಂತ ನೀರು ಕೊಡಲ್ಲ, ಏನಿಲ್ಲ. ಫಿಲ್ಟರ್ ನೀರು ರೂಢಿಯಾಗಿರುತ್ತೆ, ಕುಡಿಯಕ್ ಆಗಲ್ಲ. ಅದಕ್ಕೆ ನಾವು ಅದೇ ಊಟ ಮಾಡಿ ಸುಮ್ಮನೆ ಅದೇ ಹೋಗ್ತೀವಿ ಸರ್. ಏನು ಮಾತಾಡಕ್ಕೆ ಸುಮಾರು ತಿಂದಿದ್ದ ಆಗ್ತೈತೆ ಸರ್. ನಮಗೆ ಅಂತೂ ನೀರೇ ಕೊಡಲ್ಲ, ಊಟ ಮಾಡಿದ್ರೆ ಸುಮ್ಮನೆ ಮನೆಗೆ ಹೋಗ್ತೀವಿ ಊಟ ಮಾಡಿ. ಇನ್ನೇನು ವ್ಯವಸ್ಥೆ ಇಲ್ಲ ಸರ್. ಇಲ್ಲಿ ಮೊಟ್ಟೆ ಬೇಯಿಸ್ತಿದ್ರು ಗ್ಯಾಸ್ ಖಾಲಿ ಆಗುತ್ತೆ ಅಂತ ಹೇಳಿ ಮೊಟ್ಟೆನೆ ಬೇಯಿಸ್ಕೊಡಲ್ಲ ಸರ್. ಹಾಗೆ ಹಸಿ ಮೊಟ್ಟೆನೆ ಕೊಡ್ತಾರೆ, ಮನೆ ತಗೊಂಡು ಕಡಲೆ ಉಂಡೆ ಎಲ್ಲ ಕೊಡ್ತಾರೆ. ಕಡಲೆ ಉಂಡೆ ಅದನ್ನು ಬಾಸರಿಗೂ ಅಷ್ಟೇ, ಬಾಣ್ತಿಯರಿಗೂ ಅಷ್ಟೇ ಕಡಲೆ ಉಂಡೆ ರೂಲ್ಸ್ ಹೇಳಿದ್ದಾರೆ. ಆ ಕಡಲೆ ಉಂಡೆನೂ ಕೊಡಲ್ಲ ಸರ್, ಏನು ಕೊಡಲ್ಲ. ಸಾಂಬಾರು ಸಾಂಬಾರ್ ಅಂತೂ ಬಾಯಿಗೆ ಇಕ್ಕೊಳಕ್ಕೆ ಆಗಲ್ಲ, ಖಾರ ಇರುತ್ತೆ. ಮತ್ತೆ ತರಕಾರಿ ವ್ಯವಸ್ಥೆ ಅಂತೂ ಮರ್ಮನೆಗೂ ಹೋಗಿ ಇಸ್ಕೊಬರ್ತಾರೆ. ಮನೆಗೆ ಒಂದೊಂದು ತರಕಾರಿ ಮನೆಗೆ ಬಂದಾದ್ರೆ ಅವ್ರ ಮನೆಗೆ ಮಾಡೋದೇ ಕಷ್ಟ ಇರುತ್ತೆ ಅಂತ ಇವರಿಗೆ ಏನು ಕೊಡೋದೇ ಇಲ್ವಾ ಹೋಗ್ಲಿ. ಏನು ಸೌಲಭ್ಯನೂ ಇಲ್ಲ ಸರ್. ನಾ ಒಂದು ಮೊಟ್ಟೆ ಬೇಯಿಸ್ತಾರ, ನಾಲ್ಕು ಭಾಗ ಮಾಡ್ಕೊಡ್ತಾರೆ. ಒಂದು ಮೊಟ್ಟೆನೂ ನ್ಯಾಯ ಕೊಡಲ್ಲ, ಹಾಲು ಸರಿಯಾಗಿ ಕೊಡಲ್ಲ, ಊಟನೂ ಸರಿಯಾಗಿರಲ್ಲ, ಆ ಥರ ಮಾಡ್ತಾರೆ. ಏನು ಸೌಲಭ್ಯ ಇಲ್ಲ. ಏನಾದ್ರೂ ಒಂದು ಅಂಗನವಾಡಿಯಿಂದ ಒಂದು ಭಾಗ್ಯಲಸ್ಲಿಲ್ಲ, ಕೆಲಸ ಆಗ್ಲಿಲ್ಲ. ಇವತ್ತೆಲ್ಲ ಒಗ್ಗಟ್ಟಾಗಿ ಬಂದರೆ ಇವತ್ತು ಆಗ್ತಾ ಇಲ್ಲ ಅಷ್ಟೇ ಸರ್. ಲಕ್ಷ್ಮಿ ಲಕ್ಷ್ಮಿ ಟೈಮ್ ಕೊಟ್ಟಿದ್ರು, ಮಾಡ್ಕೊಡ್ರಿ ಅಂದ್ರೆ ಅಲ್ಲೇನ್ ಮಾಡ್ಕೊಂಬರಾಗ್ಲಿ, ಇಲ್ಲೇನ್ ಮಾಡ್ಕೊಂಬರಾಗ್ಲಿ ಅಂತ ಟೈಮೇ ಮುಗಿದು. ಏನು ಮಾಡ್ಲಿಲ್ಲ, ಮಾಡ್ಕೊಟ್ಟಿಲ್ಲ. ನಮ್ಮ ಹೆಸರು ಲಕ್ಷ್ಮೀನೆ ಸರ್. ನೋಡ್ರಿ ಸರ್, ಅಲ್ಲಿ ಊಟ ಕುತ್ಕೊಂಡ್ರೆ ಬಾಣ್ತಿ ನಾವು ಬಂದು ಹಿಂಗೆ ಬಂದು ಚಪ್ಲಿನೂ ಹಾಕಡಂಗಿಲ್ಲ ಒಳಗಡೆ. ಚಪ್ಲಿ ಮಕ್ಳು ಇರ್ತಾವೆ ಒಳಗಡೆ, ಚಪ್ಲಿ ಹಾಕೊಂಡು ಕುತ್ಕೊಳಕ್ಕೆ ಕಾಲೆಲ್ಲ ಕ್ಯಾವರಿಸ್ಗಳಿರ್ತವೆ. ಮಗಿಗೆ ಸೀತ
ಒಂದ್ ವಾರದಿಂದ ಜ್ವರ ಅವಳಿಗೆ. ನಾವ್ ಅಂತದ್ರೆಲ್ಲ ಬಂದು ಇಂತ ಸ್ಮೆಲ್ ಎಲ್ಲ ಕುಡ್ಕೊಂಡು ಊಟ ಮಾಡ್ಬೇಕು, ಚರಂಡಿ ಸ್ಮೆಲ್, ಆಮೇಲೆ ಒಂಥರ ಉಚ್ಚವಾಸ ನೀರಿನ ತಾವದೆಲ್ಲ ನೋಡಿದ್ರಲ್ಲ ಸರ್ ಒಳಗಡೆ ಯಾವ ತರ ಇದೆ ಅಂತೇಳಿ. ಒಳಗಡೆ ಕುತ್ಕೊಳಕ್ಕೆ ಆಗಲ್ಲ, ಊಟ ಮಾಡ್ಬರ್ರಿ ಊಟ ಮಾಡ್ಬರ್ರಿ ಅಂತಾರೆ, ಅವ್ರೇನ್ ಹೇಳಲ್ಲ ಊಟ ಮಾಡ್ಬರ್ರಿ ಅಂತ ಹೇಳ್ತಾರೆ. ನಮಗ್ ಊಟ ಸೇರಲ್ಲ ಅದ್ರೊಳಕ್ ಹೋದ್ರಿ. ಊಟದ ಕ್ವಾಲಿಟಿ ಹೆಂಗಿದೆಯಮ್ಮ? ಅದೇ ಊಟದ್ದು ಸರ್, ಅವರು ಊಟದ್ದೆಲ್ಲ ಏನಂದ್ರೆ ಕಡಲೆ ಮೊಟ್ಟೆ ಬಂತು ಬೇಸಲ್ಲ, ಅವರು ಮೊಟ್ಟೆ ಏನ್ ಬೇಸಲ್ಲ, ತರಕಾರಿನೂ ತಂದು ವಾರಕ್ಕೆ ಏನೋ ಯಾವಾಗನ ಮಾಡ್ತಾರ ಅಷ್ಟೇ ಸರ್. ಇನ್ ದಿನ ತಂದು ಮಾಡಲ್ಲ, ದಿನ ಚಿತ್ರಾನ್ನ ಮಾಡ್ತಾರ ಅಷ್ಟೇ. ಅವರು ಎರಡ್ ದಿನಕ್ಕ ಮೂರ್ ದಿನಕ್ಕ ಸಾರ್ ಸಾಂಬಾರಿನ ಮಾಡ್ತಾರೆ. ಆಮೇಲೆ ಒಂದ್ ವಾರದಾಗ ನಾಲ್ಕು ದಿನ ಮೂರ್ ದಿನ ಚಿತ್ರಾನ್ನ ಮಾಡ್ತಾರ ಸರ್. ಅವರು ಮೊಟ್ಟೆ ಹುಡುಗರು ಮೊಟ್ಟೆನೂ ಬೇಯಿಸಿ ಕೊಡಲ್ಲ, ನಮ್ಗೂ ಮೊಟ್ಟೆ ಬೇಯಿಸಿ ಕೊಡಲ್ಲ, ಹುಡುಗರಿಗೂ ಬೇಯಿಸಿ ಕೊಡಲ್ಲ, ಹುಡುಗರಿಗೂ ಹುಡುಗರಿಗೆ ಏನೋ ನಾವ್ ಕೇಳಕ್ ಬಂದಾಗೆಲ್ಲ ಇದೇ ರಾಗ ಇದೇ ಅಡೆ ಆಡ್ತಿರೋದು. ಆಗ್ಲಿ ಹೋಗ್ಲಿ ಬರ್ರಿ ಎಲ್ಲಾರು, ನಾವ್ ಹೋಗಿ ಕೇಳೋಣ ಅಂತ ಇವತ್ತು ಯಾರು ಕರ್ತಿಲ್ಲ. ಮೇಡಮ್ ಅವರು ಉಂಟು, ಕೌನ್ಸಲ್ ಉಂಟು, ಮೇಡಮ್ ಅವರು ಉಂಟು, ಕೌನ್ಸಲ್ ಉಂಟು, ನಮ್ ಏನಾದ್ರೆ ನಡೀತಿರೋದ್ ಇಷ್ಟೇ. ಇವಾಗ ಇದಕ್ಕೆ ಏನ್ ನಾವು ಇದ್ ಮಾಡ್ಬೇಕಲ್ಲ ಮೇಡಮ್ ಅವ್ರ ಕೌನ್ಸಿಲರ್ ದಲ್ಲ, ಈ ಸಿಡಿಪಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು. ಕಾಂಟ್ಯಾಕ್ಟ್ ಮಾಡಿ ಸಿಡಿಪಿ ಮಾಡಿಲ್ಲ ಸರ್. ಈ ವಿಚಾರದಲ್ಲಿ ನೀವು ಸಿಡಿಪಿ ಇನ್ಚಾರ್ಜ್ ಈಗ ಸಹಾಯವಾಣಿಗೆ ಫೋನ್ ಮಾಡಿದ್ವಿ, ಮೇನ್ ಅಧಿಕಾರಿ ಫೋನ್ ಮಾಡ್ರಿ, ನಂಬರ್ ಕೊಡ್ತೀವಿ. ಇವಾಗ ಎಲ್ಲರಿಗೂ ಇವ್ರಿಗೂ ಮನವರಿಕೆ ಆಗ್ಬೇಕಲ್ವಾ, ಮಕ್ಳು ಕಳ್ಸೋದ್ರಾಗ ಮನವರಿಕೆ ಆಗ್ಬೇಕಲ್ವಾ. ಈ ತರ ಆಗ್ತಿದೆ ಅಂತ ನಾವ್ ಕರೆದ್ರೆ ಬರಲ್ಲ. ಈಗ ಅವ್ರವ್ರಿಗೆ ಗೊತ್ತಾದಾಗ ನಮ್ಮ ಮಕ್ಳು ಹಿಂಗ ಆಗ್ತಾ ಇದ್ದ ಅಂದ್ರೆ ಹೆಂಗ ಎಲ್ಲ ಬಂದಿದ್ದಾರೆ ಒಮ್ಮಕ್ಕೆ ಅಲ್ವಾ ಸರ್. ಈಗ ಒಗ್ಗಟ್ಟಿಂದ ಬಂದ್ ಕೇಳಿದ್ರೆ ಖಂಡಿತ ಅದೇ ಆಗುತ್ತೆ ಸರ್. ನೀವು ಕೌನ್ಸಲ್ ಕೇಳಿಲ್ವಾ? ಇಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಇಲ್ಲಿ ಯಾರು ಬಂದು ಅಮ್ಮಾಯಿಬ್ರು ಏನೋ ಕೇಳಕ್ಕೆ ಬಂದ್ರು ಅವ್ರಿಗೆ ಏನೋ ಅನುಕೂಲ ಆಗಲ್ಲ. ದೌರ್ಜನ್ಯ ಮಾಡಿದ್ರೆ ಮಾತ್ರ ಅವ್ರಿಗೆ ಒಂದಿಷ್ಟು ಹೆಲ್ಪ್ ಮಾಡ್ತಾರೆ ಅಷ್ಟೇ. ಇಲ್ಲ ಒಂದ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ರೆಕಮೆಂಡ್ ಬಂದ್ರು ಮಾಡಿ ಕಳಿಸ್ತಾರೆ. ಅದೇ ಅಮ್ಮಾಯಿಬ್ರು ಬಂದು ಒಂದ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಏನೋ ಮುಂದುವರ್ಸಲ್ಲ. ಒಂದ್ ಇದನ್ನು ಮಾಡ್ಕೊಡಲ್ಲ ಮೇಡಮ್ ಅವರು. ಈಗ ಇದು ಆಗ್ತಿರೋದೆಲ್ಲ ಮೇಡಮ್ ಅವ್ರ ಕಡೆಯಿಂದಾನೆ. ಈಗ ಮೇಡಮ್ ಅವ್ರ ಕಡೆಯಿಂದ ಏನಾಗ್ತೈತೆ ಅಂದ್ರೆ, ಎಲ್ಲಾ ಸಾಲ ಮಾಡ್ತಾ ಇದೀವಿ ಅಂತ ಹೇಳೋದು ಇಲ್ಲ. ಅವರು ಶಿಶ್ವರ ಐತೆ ಅಂತ ನಾವು ಜಾಗ ಐತೆ ಅಂತ ಯಾರಿಗೂ ಹೇಳಿಲ್ಲ. ಇವ್ರೆ ಮಾತಾಡ್ಕತ್ತಾರೆ, ಇವ್ರೆ ಸುಮ್ನೆ ಆಗ್ತಾರೆ. ಈಗ ಅಲ್ಲೇ 25 ವರ್ಷದಿಂದ ಬರೀ ಇದೇ ಇದ್ರಾಗೆ ಬರ್ತಾ ಇದಾರೆ. ಇವಾಗ ಅದೇ ಅಂಗನವಾಡಿ ಮಾಡ್ತೀವಿ ಅಂತ ಹೇಳಿದ್ರು ಬೇರೆ ಕಡೆ, ನಾಳೆ ಎಲ್ಲಿಂದ ಮಾಡ್ತಾರೆ? ಈ ವಾರದ ಮುಂಚೆನೆ ಮಾಡ್ಬೇಕಾಗಿತ್ತು. ಈಗ ಅಂಗನವಾಡಿ ಬಿಡ ಕಾರಣ ಯಾರು? ಇವ್ರ ಮೇಡಮ್ ಅವರೇ ಮಾಡ್ತಿರೋದ್ ಇದಕ್ಕೆಲ್ಲ. ಈಗ ಅವರೇ ಬಂದ ಬಸ್ ನಿಂತ್ಕೊಂಡಿರ್ ಅವರೇ ತಗಂತಿಲ್ಲ ಅಂದ್ಮೇಲೆ ಮತ್ತಿನ್ ಯಾರೇ ಇದಾರೆ ಇದಕ್ಕೆ ವಾರಿಸ್ತಾರೆ? ಈಗಿನ ದೇವ್ರನ್ನ ತಾನೆ ಸರ್ ಬೆಳವೆ ಮೇಡಮ್ ಕೇಳೋದಿಲ್ಲ ಅಲ್ವಾ ಸರ್ ಕೇಳೋದೀಗ? ಅಲ್ಲ ನೀವು ಮೇಡಮ್ ಅವರ ಫೈನಲ್ ಅಲ್ಲ, ನೀವು ಸಿಡಿಪಿ ಅವ್ರನ್ನ ಕೇಳಬೇಕು. ಅದೇ ಸರ್, ಅವ್ರಿಗೆ ಯಾಕೆ ನಮ್ಗೊಂದ ಬಿಲ್ಡಿಂಗ್ ಮಾಡ್ಕೊಟ್ಟಿಲ್ಲ 20 ವರ್ಷ ಕೊಟ್ಟಿದ್ದಾರೆ? ನಾವು ಯಾವ್ದೇ ರಾಜಕೀಯ ಉದ್ದೇಶದ ಗ್ರಾಮತ್ರಿಗೆ ನಮ್ಮ ಗ್ರಾಮ ಹತ್ರ ಮತ್ತೆ ನಮ್ಮ ಅಕ್ಕಮಕ್ಕಳಾಗಲಿ ಇವ್ರ ಮಕ್ಳು ಯಾರು ಬಂದು ಅವ್ರು ಅಂತ ಮುಂದೆ ಮೊದಲು ವ್ಯವಸ್ಥೆ ನೋಡಿ ಮೊದಲು ಇದೇ ಇವ್ರು ಮೇಡಮ್ ಅವರು ಇದೇ ಒಂದು ಹೆಚ್ಚು ಕಣ್ಣು ಕೇಳಿದಲ್ಲ ಏನೋ ಕ್ವಶನ್ ಕೇಳಿದ್ರು ನಾನು ಹೇಳ್ತೀನಿ. ಸಿಡಿಪಿ ಹೋಗಿ ಸಿಡಿಪಿ ಹೋಗಿ ಕೊಟ್ಬಿಟ್ಟಾಗ ಒಂದು ಬೆಲಾಗಿ ಯಾರು ನೀವು ಕೊಟ್ಟಿವಿ? ನಾವೇ ಕೊಟ್ಟಿದ್ವಿ ಖುದ್ದಾಗಿ ಗ್ರಾಮ ಹತ್ರ ಕೊಟ್ಟಿದ್ದು. ನಾವು ಸಿಡಿಪಿ ಯಾರಿದ್ರಾಗ ಅವಾಗ ಪ್ರಧಾನ ಗಂಗಾಧರ ಅಂತ ಇದ್ರು, ಆದ್ರಿಂದ ಕೊಟ್ಟಿದ್ದಲ್ಲಿ ಒಂದು ಸಾವಿರ ಜಿಲ್ಲ ಅಂದ್ಬಿಟ್ಟು ಕೊಟ್ಟಿದ್ವಿ. ಅದು ಸಮೇತ ಅಥವಾ ಅರ್ಜಿ ಮೂಲೆಗೆ ಹೋಗ್ಬಿಟ್ರೆ ಮುನ್ಸಿಪಲ್ಗೆ ಕೊಟ್ಟಿದ್ವಿ ಸರ್. ಎಲ್ಲ ನಮ್ಗೆ ಮುನ್ಸಿಪಲ್ ಕೊಟ್ಟಿದೆ ಲಕ್ಷ್ಮೀ ಸಮೇತ ನಮ್ಮ ಹತ್ರ ಇದೆ ಎಲ್ಲ ಸರ್. ಇನ್ನೊಬ್ರು ಅಧಿಕಾರಿಗಳು ಆಗ ಈ ಮಕ್ಕಳೆಲ್ಲ ನೆನಿತಾ ಇದ್ರು. ಈ ಎಮ್ಮ ರಂಗಮ್ಮ ಯಾರ ಕಳ್ಕೊಳ್ಳೋಪ್ಪ ಈ ಥರ ನೋಡಪ್ಪ, ಈ ಥರ ನಾವೊಂದು ಎರಡು ಮೂರು ಸರಿ ಪ್ರತಿಭಟನೆ ಮಾಡಿದ್ದೀವಿ ಮೇಡಮ್ ಅವರು, ಈ ಥರ ಮಾಡಬಾರ್ದು. ಈ ಮಕ್ಕಳುಗಳೆಲ್ಲ ಏನು ಮಾಡ್ತಾರೆ, ಮತ್ತೆ ಮೊಟ್ಟೆ ನಾಲ್ಕು ಮಾಡ್ಕೊಂಡಿರುತ್ತೆ, ಮತ್ತೆ ಅನ್ನ ಸರಿ ಮಾಡಲ್ಲ, ನಾವು ಮನೆ ಮನೆಗೆ ಹೋಗಿ ತರಕಾರಿ ಹಂಚಿಕೊಂಡು ತಗೊಂಡು ಅಡುಗೆ ಮಾಡ್ತಾ ಇರುತ್ತೆ. ಈ ಥರ ನನಗೆ ಕಂಪ್ಲೇಂಟ್ ಹೇಳಿದಾರಮ್ಮ. ನಾವೇನಿದೆ ಕೇಳೋದಂತ ಇದಿಲ್ಲ, ಏನು ನಾವು ಪಬ್ಲಿಕ್ ಇಲ್ಲಿ ವಾಸ ಇರೋದ್ರಿಂದ ಕೇಳ್ತಿದ್ದೀವಿ ಅಂತ ನಾನು ಮೇಡಮ್ ಅವ್ರಿಗೆ ಮನವರಿಕೆ ಮಾಡಿ ಹೇಳಿದ್ದೆ ಸರ್. ಏನಾಗ ರಾಮನಗಣ ಇದೊಂದು ಸರಿ ಕೇಳಿದ್ರು, ಮುಂದೆ ಸರಿ ಮಾಡ್ಕೊಡ್ತೀನಿ ಅಂತ ನೆಕ್ಸ್ಟ್ ಇದೊಂದು 4 ತಿಂಗಳ ಮುಂಚೆ ಹೇಳಿದ್ರು. ಮತ್ತೆ ವೋಟ್ರು ಲಿಸ್ಟ್ ಏನು ಮಾಡಿದ್ದಾರೆ ಇವ್ರೆ, ಈ ನಮ್ಮನೆಗೆ ರಾಮಲಿಂಗಪ್ಪ ಆರ್ ಜ್ಯೋತಿನಗರ ನಮ್ಮನೆ ನಂಬರ್ ಇದೆ, ನಮ್ಮನೆಗೆ 5 ಜನ ಇದ್ದೀವಿ, ಮಕ್ಕಳು
ಎರಡು ಗಂಡ ಹೆಂಡತಿ ಇಬ್ಬರು ಐದು ಜನ ಇದ್ವಿ. ಐದು ಜನ ಜೊತೆಗೆ ಒಬ್ಬರನ್ನ ತಮ್ಮನೋ ಅಥವಾ ಚಿಕ್ಕಪ್ಪನೋ ಬೇರೆ ವಾರ್ಡ್ನಿಂದ ಸೇರಿಸೋದು, ಅವರು ಐದು ಓಟ್ ಮಾಡೋದು. ಅವರು ನಮ್ಮನೆಯಲ್ಲೇನೆ ಒಂದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಸಾಹೇಬ್ರ ಮನವರಿಕೆ ಮಾಡಿ ಅವ್ರು ನೇರವಾಗಿ ಭೇಟಿ ಮಾಡಿ ಟೈಪ್ ಮಾಡಿ ಅಲ್ಲಿ ಎದುರಿಗೆ ಒಳ್ಳೆ ಕೈ ಮುಗಿದು ಕೊಟ್ಟು ಬಂದಿದ್ದೀವಿ. ಅಲ್ಲಿ ಅಲ್ಲಿಂದ ನಗರಸಭೆಗೆ ಹೋದ್ವಿ, ನಗರಸಭೆಗೂ ಅರ್ಜಿ ಕೊಟ್ಟಿದ್ದೀವಿ. ಆಮೇಲೆ ಇದು ಎ ಸಿ ಅವ್ರಿಗೊಂದು ಹಾಕಪ್ಪ ಅಂತ ಹೇಳಿದ್ದಾರೆ, ನಾವೇ ಕಳಿಸ್ತೀವಿ ಅಂತ ಒಂದು ಹೇಳಿದರು. ಮತ್ತೆ ಸಿ ಡಿ ಪಿಗೆ ಮಾಡಿ ಅಂತ ಹೇಳಿದರು. ನಾವು ಸಿ ಡಿ ಪಿಗೆ ಮೀಟಿಂಗ್ ಇತ್ತು ಇಲ್ಲೇ ಅಂಬೇಡ್ಕರ್ ಭವನ ಇದು ಸಪ್ತಗಿರಿ ಬಡಾವಣೆ. ಅಲ್ಲಿಗೆ ಮೇಡಮ್ ಅವರು ಕೇಳ್ರಿ, ಮೇಡಮ್ ಅವ್ರನ್ನ ನಾವು ಮೇಡಮ್ ಅವ್ರ ಜೊತೆಗೆ ನಾವು ಎಲ್ಲರೂ ಒಂದು 8 ಜನ ಹೋಗ್ರಿ ಜೀವನ. ಆಗ ಹೋದಾಗ ನೋಡಪ್ಪ ಮೀಟಿಂಗ್ ಆಗ್ತದೆ, ನೀವು ಬರ್ರಿ, ಬರ್ಬೋದು, ಏನು ತೊಂದರೆ ಇಲ್ಲ ಅಂತ ಹೋದ್ವಿ. ಹೋಗಿ ಮೀಟಿಂಗ್ ಮಾಡೋದು ಸ್ವಲ್ಪ ಮೀಟಿಂಗ್ ಹೇಳ್ಬೇಡ ನೋಡಮ್ಮ, ಅನ್ಯಾಯ ಆಗ್ತಾ ಇದೆ, ಇಷ್ಟು ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ, ನನಗೇನಾದರೂ ಬರುತ್ತೇನಮ್ಮ. ಮೇಡಮ್ ಅವರೇ ಇಲ್ಲಿ ಮಾತಾಡೋಕೆ ಅವಕಾಶ ಕೊಡು ಅಲ್ಲಿ ಕೊಟ್ಟಿದ್ದಲ್ಲ, ಬಂದು ಮಾತಾಡಿ ನೀವೇನೆ ಅಂತ. ಈಗ ನಾವು ಬಂದು ಮಾತಾಡ್ತೀವಿ ಸೀದಾ ಬರ್ತಾಗೆ ನಾನು 3 ದಿವಸ ಮಳೆ ಇರ್ತಂತಲ್ಲ ಸರ್, ಅದಕ್ಕೆ ಈ ತರ ಒಂದೆರಡು ದಿನ ನನಗೆ ಟೈಮ್ ಕೊಟ್ಟರೆ ಆ ಶೀಟ್ ಕಿತ್ಬಿಟ್ಟು ಸಮುದಾಯ ಭವನ ಇಲ್ಲ ಅಂಗನವಾಡಿಗೆ ಬೇರೆ ಶಿರಾ ನಗರದ ವಾರ್ಡ್ ನಂಬರ್ 4 ಎಲ್ಲೆಲ್ಲಿಯೂ ಕಸದ ರಾಶಿ, ನೀರು ಹರಿಯದೆ ಕೊಳಚೆ ನೀರಿನಲ್ಲೇ ಜೀವನ ಸಾಗಿಸುತ್ತಿರುವ ನಾಗರಿಕರ ಬಗ್ಗೆ ಗಮನ ಹರಿಸಿದ ನಗರಸಭೆ. ಶಿರಾ ವಾರ್ಡ್ ನಂಬರ್ 4 ಎಲ್ಲೆಲ್ಲಿಯೂ ಕಸದ ರಾಶಿ, ಚರಂಡಿಗಳಲ್ಲಿ ಸರಾಗವಾಗಿ ನೀರು ಹರಿಯದೆ ನಿಂತ ಕೊಳಚೆ ನೀರಿನ ನಡುವೆ ವಾಸಿಸುವ ಪರಿಸ್ಥಿತಿ ಇಲ್ಲಿಯ ನಿವಾಸಿಗಳದ್ದಾಗಿದೆ. ನಗರಸಭೆ ಆಯುಕ್ತರಾದ ಸೇತುರಾಮ್ ಸಿಂಗ್ ರವರು ವಾರ್ಡಿನ ಕೊಳಚೆ ಪ್ರದೇಶಗಳನ್ನು ವೀಕ್ಷಿಸಿ ಈ ಕೂಡಲೇ ಕೊಳಚೆಯನ್ನು ತೆಗೆಸುವುದಾಗಿ ಭರವಸೆ ನೀಡಿದರು. ಚರಂಡಿ ನೋಡ್ರಿ, ಸ್ಲಮ್ ಏನಿದೆ ಹೇಳ್ತೀನಿ ಎಷ್ಟು ಸ್ಮೆಲ್ ಇದೆ ಸರ್. ಇದನ್ನಂತೂ ಮೂಗಿಕ್ಕ ಕಾಲ, ಇಲ್ಲಿ ಮಳೆಗಳು ಬಂದಂದ್ರೆ ಮೂಗಂತೂ ಇಕ್ಕ ಕಾಲ. ಕೌಶಲ್ರು ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂತ ನೋಡ್ರಿ, ಏನು ಸರ್ಕಾರ ಹೇಳೋದು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ, ಏನ್ ಮಾಡ್ತೈ ಸರ್ಕಾರ. ಸತ್ತವ್ರು ಯಾರು ಕೇಳಾರ ಇಲ್ಲ ಇಲ್ಲಿ, ಸರಿನೆ ನೋಡಿ ತಕ್ಕಳ್ರಿ. ಇದನ್ನ ಇದನ್ನ ಅವ್ಯವಸ್ಥೆಗೆ ಯಾರು ಕಾರಣ? ಇವನ್ ನೀವು ಇದನ್ನ ಸರಿ ಮಾಡ್ಕೊಳ್ಳಿ, ತಹಸೀಲ್ದಾರ್ ಹೇಳ್ಬೇಕಲ್ಲ ಏನಕ್ಕೆ ಬರ್ತದೆ.
ಸಾಯಂಕಾಲ ಬಂದು ಜೀವನ ಮಾಡ್ಬೇಕು. ಅವ್ರ ಮನೆ ನೋಡ್ರಿ ಬಿದ್ದು ಹೋಗ್ತಾ ಇತ್ತು. ಅವ್ರ ಏನ್ ಮಾಡ್ತಾರ ಅವರು? ಇಲ್ಲಿಂದ ಆ ಕಡೆ ಹೋದ್ರೆ ಚರಂಡಿನೇ ಇಲ್ಲ ಸರ್. ಏಕ ಚರಂಡಿ ಮುಗ್ದೋಯ್ತಲ್ಲಿ ಬರೀ ನೀರ್ ಮಾತ್ರ ಕಸ ಇಲ್ಲ ಬರುತ್ತೆ. ಇದೆ ನಮ್ಮ ಮನೆ ಸಹ ಎಷ್ಟು ಸೊಳ್ಳೆ ಸರ್, ನಮಗೆ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ನಮಗೆ. ಟಿವಿ ನೋಡು, ಒಂದು ಪಿಕ್ ಪಾಯಿಂಟ್ ಬಿಡಲ್ಲ ನಾವು. ಯಾವ ನಾಯಿ ರಾತ್ರಿ ಒಂದು ಜನ ಓಡಾಡಕ್ ಬಿಡಲ್ಲ, ಫುಲ್ ನಾಯಿ ಕಟ ಜಾಸ್ತಿ ಆಗ್ಬಿಟ್ಟಿದೆ. ಏ ಪ್ರಕಾಶ ಅಣ್ಣ, ಆ ನಾಯಿ ಹಿಡಿಸ್ರಿ ಫಸ್ಟ್. ಶಿರಾದ ಜ್ಯೋತಿ ನಗರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಡುಗೆ ಕೋಣೆ ಇಲ್ಲದೆ ಹೊರಗಡೆಗೆ ಅಡುಗೆ ಮಾಡುತ್ತಿದ್ದಾರೆ. ಈ ಕೂಡಲೇ ಶಿಕ್ಷಣ ಇಲಾಖೆ ಗಮನಹರಿಸಲಿ. ಜ್ಯೋತಿ ನಗರದ ವಾರ್ಡ್ ನಂಬರ್ 4 ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಡುಗೆ ಕೋಣೆ ಇಲ್ಲದೆ ಮಕ್ಕಳಿಗೆ ಬಯಲಲ್ಲೇ ಅಡುಗೆ ಮಾಡಿ ಉಣಬಡಿಸುವ ಪರಿಸ್ಥಿತಿ ಬಂದೊದಗಿದೆ. ಶಾಲೆಯ ಆವರಣದಲ್ಲಿ ತಗ್ಗುದಿಬ್ಬ ಇದ್ದು ಬಹಳಷ್ಟು ಮಕ್ಕಳು ಇಲ್ಲಿ ಬಿದ್ದು ಗಾಯಗೊಂಡಿದ್ದರೆ ಒಬ್ಬ ವಿದ್ಯಾರ್ಥಿ ಆಡುವಾಗ ಬಿದ್ದು ಸಾವನ್ನಪ್ಪಿದ್ದರೂ ಸಹ ಇದನ್ನು ಸರಿಪಡಿಸಲು ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಿಲ್ಲ ಎಂಬುದು ಸಾರ್ವಜನಿಕರ ಅಳಲು. ಈ ಕೂಡಲೇ ಶಿಕ್ಷಣ ಇಲಾಖೆ ಶಾಲೆಯ ಅಡುಗೆ ಕೋಣೆ ಹಾಗೂ ಸುತ್ತಮುತ್ತಲ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಸರಿಪಡಿಸಲಿ. ಏನ್ ಸಮಸ್ಯೆ ಅಂದ್ರೆ ಇಲ್ಲಿ ಅಡುಗೆ ಮಾಡಕ್ಕೆ ರೂಮ್ ಇಲ್ಲ. ಆಮೇಲಿಂದ ಇಲ್ಲೆಲ್ಲ ಸಾಯಂಕಾಲ ಟೈಮ್ ಎಣ್ಣೆ ಕುಡಿಸಿರ್ತಾರೆ, ಏನೇನೋ ಕೆಟ್ಟೆಲ್ಲ ಇಲ್ಲಿ ಮಾಡ್ತಿರ್ತಾರೆ. ಅದನ್ನ ಬೆಳಿಗ್ಗೆ ಹೊತ್ತು ಬರ್ತಾವಲ್ಲ ಮಕ್ಕಳು, ಅವ್ರ ಕೈಲಿ ಎಲ್ಲ ಎತ್ತಾಕ್ಸೋದು, ಇದನ್ ಮಾಡ್ಸ ಗಲೀಜೆಲ್ಲ ಹುಡುಗ್ರ ಕೈಲೇ ಕ್ಲೀನ್ ಮಾಡಿಸ್ತಾರೆ. ಆಮೇಲೆ ಬಾತ್ರೂಮು ಬಸ್ಸಿದೆಲ್ಲ ಒಂದ್ಸ್ವಲ್ಪ ಏನು ಇಲ್ಲ, ಕುಡಿಯೋ ಏನು ಇಲ್ಲ ಸರ್, ಕಾಂಪೌಂಡ್ ಇಲ್ಲ, ಏನು ಮಕ್ಕಳಿಗೆ ಆಟ ಆಡಕ್ಕೂ ಜಾಗ ಇಲ್ಲ. ಆ ಕಡೆ ಚರಂಡಿ ಓಪನ್ ಮಾಡಿದ್ರೆ ಅದು ಮುಚ್ಚಿಲ್ಲ. ಹುಡುಗರು ಬೆಳಗ್ಗೆ ನನ್ನ ಮಗನೇ ಬಿದ್ದು ಬಂದಿದ್ದಾರೆ, ಕಾಲೇ ಕಿತ್ತೋಗಿದ್ದು ನನ್ನ ಮಗ. ಅದನ್ನೇನು ಇವರು ಹೆಡ್ ಮಾಸ್ಟರ್ ಏನು ಕೇಳೋದು ಸರ್, ಇಲ್ಲಿ ಬಿದ್ರೆ ಸರ್ ಜವಾದ ಬರೆಯೋದು ಊಟದ್ದು ಚೆನ್ನಾಗಿ ನೋಡ್ಕೊಂತಾರೆ ಸರ್. ಅಂದ್ರೆ ಇಲ್ಲಿ ಜಾಗ ಸರಿ ಇಲ್ಲ, ಬಿದ್ದೇ ಇದಾವೆ ಅಂದ್ರೆ ಮಕ್ಳು ಒಂದ್ ಮಗುನ ತೀರ ಹೋಗಿದ್ರು ಬಿದ್ದೆ ಇದ್ದು ಜಾಗದಾಗೆ ಸ್ವಲ್ಪ ಹೊತ್ತೋಯ್ತು ಸರ್. ನಾವು ಸೇತುರಾಮ್ ಸಿಂಗ್ ಅಂತ, ಶಿರಾ ನಗರಸಭೆ ಕಮಿಷನರ್ ಕೆಲಸ ಮಾಡ್ತಾ ಇದ್ದೀನಿ. ಈಗ ವಾರ್ಡ್ ನಂಬರ್ 4 ಅಂಗನವಾಡಿ ಕೇಂದ್ರ ಮತ್ತು ಶಾಲೆಯನ್ನು ಮತ್ತು ರಸ್ತೆಗಳನ್ನೆಲ್ಲ ಪರಿಶೀಲಿಸಿದ್ದೀನಿ. ಈ ಬಗ್ಗೆ ಎಸ್ ಡಿ ಎಂ ಅಧ್ಯಕ್ಷ ಇವರು ಸ್ಕೂಲಿನ ಎಸ್ ಡಿ ಎಂ ಚಂದ್ರಾಚಾರ್ಯನ ಜೊತೆಗೆ ಮಾತಾಡಿದ್ದೀವಿ. ಈಗ ಎಸ್ ಡಿ ಎಂನವರು ಈ ಶಾಲಾ ಆವರಣದಲ್ಲಿ ಅಂಗನವಾಡಿ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗಾಗಲೇ ಟೆಂಡರ್ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆ ಅದನ್ನು ಅಡ್ಬಸ್ ಮಾಡಿ ಆ ಜಾಗನ ಸ್ಕೂಲ್ ಎಷ್ಟಿದೆ ಬೌಂಡ್ರಿ ಹಾಕಿಸಿ ಇದು ಅಂಗನವಾಡಿನ ಸಹ ಕಟ್ಟ
ಸರ್, ಈಗ ತಾತ್ಕಾಲಿಕವಾಗಿ ಏನಾಗಿದೆ ಅಂದ್ರೆ ಆ ಹುಡುಗರು ಬರೋಕೆ ರಸ್ತೆ ದಾಟಕ್ಕಾಗಲ್ಲ, ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಮಣ್ಣುಗಳು ಮುಚ್ಚಿ ಓಡಾಡಿ ಸರ್. ಈಗ ಅಂಗನವಾಡಿದು 15 ವರ್ಷದಿಂದ ಅದೇ ಹಾಳು ಪುಡಿ ದೊಡ್ಡ ತರ ಅಂಗನವಾಡಿ ಕರೆದಿರಲ್ಲ ನಮ್ಗೆ ಅಂಗನವಾಡಿ ಜಾಗ ಕೊಡ್ತೀವಿ. ಅದೇ ಸರ್, ಮೊದಲನೇದಾಗಿ ಅಂಗನವಾಡಿ ಅಂಗ ಜಾಗ ಕೊಡ್ತೀವಿ, ಆಮೇಲೆ ಟೆಂಡರ್ ಕೊಡ್ತಾರೆ. ನಾವು ಇಷ್ಟು ಇದ್ರ ಮುಖಾಂತರ ಕೇಳ್ತಾರೆ ಜಾಗ ತೋರಿಸ್ತೀವಿ, ಟೆಂಡರ್ ಕಡೆ ಆಗೋದಿಲ್ಲ. ಅವ್ರ ಹೇಳಿದಾರೆ ಈಗ ಟೆಂಡರ್ ಕೂಗಿದೀವಿ, ಅಲ್ಲಿ ತನಕ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡ್ತೀರ ಅಂತ ಹೇಳಿ ಸರ್. ನೀವು ಇದು ಅಳತೆ ಎಲ್ಲ ಮಾಡಿ ಮುಗಿಸಿ ಇನ್ನೊಂದು ವಾರದಲ್ಲಿ ಪಾಯ ಹಾಕಿ ಕೆಲಸ ಮಾಡ್ತೀವಿ. ಒಂದು ವಾರದಲ್ಲಿ ಅಂಗನವಾಡಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಜೊತೆ ಕಾಂಪೌಂಡ್ ವಾಲ್ ಮಾಡಿ ಮಾಡೋರು. ನಾವು ಇದನ್ನೇ ನೋಡ್ಕೊಂಡು ನಾವು ನಮ್ಮ ಕಷ್ಟ ನಾವು ಹೇಳೋದಂದ್ರೆ ಬೆಳಗ್ಗೆ ನಾನು ಹೇಳೋದು ನಾವೆಲ್ಲ ಪಾಯ ಇದು ಮಾಡ್ಕೊಂಡಿದ್ರೆ ಅಗ್ಬತ್ ಮಾಡಿದ್ರೆ ನಮ್ಗೆ ನಾಳೆ ಚಂದ್ರಪ್ಪ ಎಸ್ ಟಿ ಎಂ ಅಧ್ಯಕ್ಷರು ನೀವು ಕಟ್ಟೋದಕ್ಕೆ ನಮಗೆ ಅಭ್ಯಂತರ ಇಲ್ಲ ಅಂತ ಕೊಟ್ಟರೆ ಮಿಕ್ಕಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ಇಲ್ಲ ಆಗಲ್ಲ ಅಂದ್ರೆ ಸರ್ ಹೇಳಿ ಸರ್, ಬನ್ನಿ ಸರ್, ನಿಮ್ಮ ಇಲಾಖೆಗೆ ಬರೀತೀವಿ ಸರ್. ಇಲಾಖೆಗೆ ಬರೆದಾಗ ಅವ್ರು ಇವ್ರಿಗೆ ಹೇಳ್ತಾರೆ ಇವ್ರು ರೆಜ್ಯುಲೇಷನ್ ಮಾಡಬೇಕು, ರೆಜ್ಯುಲೇಷನ್ ಮಾಡಿದ್ಮೇಲೆ ಇವ್ರಿಗೆ ಅಧ್ಯಕ್ಷ ನಾವು ಪ್ರೊಸೀಜರ್ ಹೇಳಿದ್ರು ಅಲ್ಲ ಸರ್, ಅವ್ರೇನಂತ ಇರೋದು ಹೇಳ್ತಾರೆ ಅವರು ಪ್ರೊಸೀಜರ್ ಹೆಂಗ್ ಹೋಗ್ಬೇಕಂತ ಅವ್ರು ಹೇಳ್ತಾರೆ. ಇವರು ನಮಗೆ ಸಾಹೇಬರು ಒಂದು ವಾರ ನಮ್ಗೆ ಕೊಡ್ತಾರೆ, ನಮ್ಮ ಬಡ ಮಕ್ಕಳು ನಿರ್ಗತಿಕ ನಮ್ಗೆ ಅಮಾಯಕರು ನಮ್ಗೇನು ಗೊತ್ತಾಗಲ್ಲ ಏನು ಮಾತಾಡ್ತಾರೆ. ಶಿರಾನಗರದ ಬಿಸಿಎಂ ಹಾಸ್ಟೆಲ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ನೇಹ ತಂತ್ರಾಂಶದ ಕುರಿತು ಕಾರ್ಯಾಗಾರವನ್ನು ನಡೆಸಲಾಗುತ್ತಿದೆ. ಇಲಾಖೆಯಲ್ಲಿ ಪಾರದರ್ಶಕವಾಗಿ ಎಲ್ಲ ವ್ಯವಸ್ಥೆ ನಡೆಯಲಿ ಅನ್ನೋದು ಒಂದು ಉದ್ದೇಶ. ಥ್ರೂ ಆ್ಯಪ್ ಒಂದು ಮೊಬೈಲ್ ಇದು ಇವತ್ತು ಟ್ರೈನಿಂಗ್ ಕೊಡ್ತಿಲ್ಲ, ಎಂದಿನಿಂದ ಅದು ಅಧಿಕೃತವಾಗಿ ಜಾರಿಗೆ ಬರುತ್ತೆ ಸರ್? ಸರ್, ಇದು ನಮ್ಮಲ್ಲಿ ಈಗ 6 ತಾರೀಕಿಂದ ನಮ್ಮ ಶಿರಾ ತಾಲೂಕಿನಲ್ಲಿ 464 ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ. ಅಂಗನವಾಡಿ ಎಲ್ಲ 464 ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಮ್ಮ ಸ್ನೇಹ ತಂತ್ರಾಂಶವನ್ನು ಅಂದರೆ ಒಂದು ಮೊಬೈಲ್ ಆ್ಯಪನ್ನು ನಮ್ಮ ಇಲಾಖೆ ಅಭಿವೃದ್ಧಿಪಡಿಸಿದೆ. ಅದು ಸಿ ಸ್ಟೆಪ್ ಸಂಸ್ಥೆ ಬೆಂಗಳೂರು ಇವರು ಸಹಯೋಗದಲ್ಲಿ ಒಂದು ನಮ್ಮ ಒಂದು ಮೊಬೈಲ್ ಆ್ಯಪನ್ನ ಅಭಿವೃದ್ಧಿಪಡಿಸೋದ್ರಿಂದ ನಮ್ಮಲ್ಲಿ ICDS ಯೋಜನೆಯಡಿಯಲ್ಲಿ 6 ಸೇವೆಗಳು ಬರ್ತದೆ. 6 ಸೇವೆಗಳಿಂದ 11 ದಾಖಲಾತಿಗಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು. ಮ್ಯಾನ್ಯುವಲ್ ಆಗಿ ಅಂಗನವಾಡಿ ಕೇಂದ್ರಗಳಲ್ಲಿ ನಿರ್ವಹಿಸ್ತಾ ಇರೋದ್ರಿಂದ ಇನ್ನು ಮುಂದೆ ಅಂಗನವಾಡಿ ಕೇಂದ್ರಗಳಲ್ಲಿ ಪೇಪರ್ಲೆಸ್ ಮಾಡಬೇಕು ಉದ್ದೇಶ, ಆಧುನಿಕ ತಂತ್ರಜ್ಞಾನವನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮಲ್ಲಿ ನಮ್ಮ ಇಲಾಖೆಯ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು ಮೊಬೈಲ್ ಆ್ಯಪನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಮೊಬೈಲ್ ಆ್ಯಪ್ನಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳ ದಾಖಲಾತಿ ಮತ್ತು ನೋಂದಣಿ, ಗರ್ಭಿಣಿ ಬಾಣಂತರ ದಾಖಲಾತಿ ಮತ್ತು ನೋಂದಣಿ, ಮತ್ತು ಅವರಿಗೆ ಸಿಗುವಂಥ ಸೌಲಭ್ಯಗಳು, ಆ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಇರ್ಬೋದು, ಗರ್ಭಿಣಿ ಬಾಣಂತಿಯರಿಗೆ ಮಾತೃಪಣ ಯೋಜನೆ ಇರ್ಬೋದು, ಮತ್ತು 3-6 ವರ್ಷದ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮನ ಇನ್ನು ಮುಂದೆ ಆನ್ಲೈನಲ್ಲೇ ಅವ್ರಿಗೇನು ಸರ್ಕಾರ ನಿಗದಿಪಡಿಸಿದೆ ಗ್ರಾಮಗಳಲ್ಲಿ ಅದನ್ನು ಯಾವುದೇ ಲೋಪ ಆಗದ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಮತ್ತು ಫಲಾನುಭವಿಗಳಿಗೂ ಸೌಲಭ್ಯ ಸಿಗಬೇಕು. ಅದು ಆನ್ಲೈನಲ್ಲಿ ನಮ್ಮ ಇಲ್ಲಿ ನಮ್ಮ ಶಿರಾ ತಾಲೂಕಿನ ಯಾವುದೇ ಒಂದು ಅಂಗನವಾಡಿ ಕೇಂದ್ರದ ಮಾಹಿತಿಯನ್ನು ನಮ್ಮ ನಿರ್ದೇಶಕರಾಗಲಿ ಮತ್ತು ನಮ್ಮ ಸೆಕ್ರೆಟರಿಯಾಗಲಿ ಅಲ್ಲೇ ಕೂತ್ಕೊಂಡು ನೋಡ್ಬೋದು. ಯಾವುದೇ ಲೋಪದೋಷಗಳಿದ್ದರೆ ನಮ್ಮ CDPO ಆಗ್ಬೋದು, ನಮ್ಮ DD ಅವ್ರು ಆಗ್ಬೋದು, ನಮ್ಮ ಡೈರೆಕ್ಟರ್ ಆಗ್ಬೋದು, ಅಲ್ಲದೆ ಕಂಡುಹಿಡಿದು ಅವ್ರಿಗೆ ಹೆಚ್ಚಿನ ಒಂದು ಮನವರಿಕೆ ಮಾಡಿ ಅವ್ರಿಗೆ ಅಥವಾ ಸಲಹೆ ಸೂಚನೆಗಳನ್ನು ಕೊಡೋಕ್ಕೆ ಅವಕಾಶ ಇದೆ ಇದರಲ್ಲಿ. ಮತ್ತು ನಮ್ಮಲ್ಲಿ ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಬರುವಂಥ ಮಕ್ಕಳುಗಳಿಗೆ ಈಗ ನಮ್ಮ ಅವ್ರಿಗೆ ಚುಚ್ಚುಮದ್ದು, ಈಗ ಯಾವ್ಯಾವ ರೀತಿಯ ಚುಚ್ಚುಮದ್ದುಗಳೀಗ ಪೋಲಿಯೋ, DPT ಚುಚ್ಚುಮದ್ದುಗಳಾಗ್ಬೋದು, ಮತ್ತು ಪೆಂಟಾವೆಲೆಂಟ್ ಚುಚ್ಚುಮದ್ದು ಆಗ್ಬೋದು. ಏನು ಮಗುಗೆ ಯಾವ್ಯಾವ ಮಗುಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ತಿಂಗಳಲ್ಲಿ ಚುಚ್ಚುಮದ್ದು ಕೊಡಬೇಕು, ಮತ್ತು ಯಾವ್ಯಾವ ಪೆಂಡಿಂಗ್ ಇದೆ ಮಗುಗೆ, ಇನ್ನು ಯಾವ ತಿಂಗಳಲ್ಲಿ ಕೊಡಬೇಕು, ಯಾವ ಡೇಟಲ್ಲಿ ಕೊಡಬೇಕು ಅಂದರೆ ಈ ಮೊಬೈಲ್ ಆ್ಯಪ್ನಲ್ಲೇ ಮೊದಲೇ ಡೇಟನ್ನು ಅಳವಡಿಸಿರೋದ್ರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಯಾವುದೇ ಮಗು ಚುಚ್ಚುಮದ್ದಿನಿಂದ ವಂಚಿತರಾಗುವಂಥ ಚಾನ್ಸಸ್ ಇರೋದಿಲ್ಲ. ಮತ್ತು ಯಾವುದೇ ಮಗು ಅಪೌಷ್ಟಿಕ ಈಗ ಯಾವುದೇ ಅಂಗನವಾಡಿ ಕೇಂದ್ರದಲ್ಲಿ ನಮ್ಮಲ್ಲಿ ಈಗ ಮೊದಲ ರೀತಿಯಲ್ಲಿ ಬೆಳವಣಿಗೆ ಚಾರ್ಟ್ ಎಲ್ಲ ಮಗುನ ತೂಕ ನೋಡುವಂಥದ್ದು, ಮತ್ತು
ವಯಸ್ಸು ನೋಡಿ ನಾವು ಅಪೌಷ್ಟಿಕ ಮಕ್ಕಳನ್ನ ಅಳಿತಿದ್ದ. ಈಗ ಇನ್ನು ಮುಂದೆ ಆ ರೀತಿ ಅದು ಸರಿ ಹೊಂದೋದಿಲ್ಲ. ಎಲ್ಲ ಮಕ್ಕಳು ಕೂಡ ಸುಮಾರು ಮಕ್ಕಳು ನಮಗೆ ಕಾಣಿಸಿಗೋದಿಲ್ಲ. ಸ್ಯಾಮ್ ಚಿಲ್ಡ್ರನ್ ತಂದುಬಿಟ್ಟು ಈ ಹೊಸದಾಗಿ ಸ್ಟಂಟಿಂಗು ಮತ್ತು ವೇಸ್ಟಿಂಗ್ ಅಂತ ಮಾಡಿದ್ದಾರೆ ಅಂದರೆ ಎತ್ತರ ಮತ್ತು ತೂಕ ಅಳಿಯುವಂಥದ್ದು ಎತ್ತರ ತೂಕ ಅಳಿಯೋದು ಅಳಿಯುವಂಥದ್ದು ಇದನ್ನು ಮಾಡಿದಾಗ ಒಂದು ಪರಿಣಾಮಕಾರಿಯಾದಂಥ ಸ್ಯಾಮ್ ಚಿಲ್ಡ್ರನ್ ಐಡೆಂಟಿಫೈ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇದು ಮೊದಲನೇ ಇದೇ ಏನೇನಂತಂದರೆ ನಮ್ಮ ಮೊಬೈಲ್ ಆ್ಯಪ್ನಲ್ಲಿ ಆ ಮಗುವಿನ ತೂಕ ಕೊಟ್ಬಿಟ್ಟು ಮತ್ತು ಹೈಟ್ ಕೊಟ್ಬಿಟ್ರೆ ಆ ಮಗು ಮತ್ತು ಮಗುವಿನ ಮಿಡ್ಆರ್ಮ್ ಸರ್ಕಮ್ MVAC ಅಂತ ಹೇಳ್ತೀವಿ ಮಿಡ್ಆರ್ಮ್ ಸರ್ಕಂಫರೆನ್ಸನ್ನು ಅಳಿದ್ಬಿಟ್ರೆ ಆ ಮಗು ಸ್ಯಾಮ್ ಚಿಲ್ಡ್ರ ತೀವ್ರ ಅಪೌಷ್ಟಿಕ ಮಗುನ ಸಾಧಾರಣ ಮಗುನ ಸಾಮಾನ್ಯ ಮಗುನ ಅನ್ನೋದು ಈಸಿಯಾಗಿ ನಮ್ಮ ಅಂಗನವಾಡಿ ಕಾರ್ಯಕ್ರಮ ಗುರುತಿಸೋದು ಅನುಕೂಲ ಆಗುತ್ತೆ. ಅದು ಮೊಬೈಲ್ನಲ್ಲೇ ಬಂದ್ಬಿಡ್ತದೆ. ಮೊಬೈಲು ಅವರು ಸ್ನೇಹ ಆ್ಯಪ್ಸನ್ನು ಓಪನ್ ಮಾಡಿದ ತಕ್ಷಣ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿರುವಂಥ ಸಾಮಾನ್ಯ ಮಕ್ಕಳಿಟ್ಟು ಸಾಧಾರಣ ಮಕ್ಕಳಿಟ್ಟು ಮತ್ತು ತೀವ್ರ ಅಪೌಷ್ಟಿಕ ಮಕ್ಕಳಿಟ್ಟು ಮತ್ತು ಮಕ್ಕಳನ್ನ ತೂಕ ಮಾಡದಿರೋ ಮಕ್ಕಳಿಟ್ಟಿದ್ದಾವೆ ಅಂತ ಕೂಡ ನಾವು ಇಲ್ಲಿ ಮೊದಲನೇದಾಗಿ ನಮ್ಮ ಡ್ಯಾಶ್ಬೋರ್ಡ್ನಲ್ಲೇ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಕಾರ್ಯಕ್ರಮಗಳನ್ನ ಭಾಳ ಸರಳವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಸರಳವಾಗಿ ಇದನ್ನು ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಡುತ್ತಾ ಯಾವುದೇ ಕ್ಲಿಷ್ಟವಾದಂಥ ಇದನ್ನು ಇಟ್ಟು ತರಬೇತಿನ ಇಟ್ಟಿಲ್ಲ ಇದರಲ್ಲಿ. ಆದ್ದರಿಂದ ಇಂಥ ಎಲ್ಲ ಮಕ್ಕಳುಗಳಿಗೂ ಕೂಡ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಮತ್ತು ನಮ್ಮ ಫಲಾನುಭವಿಗಳಿಗೆ ಉತ್ತಮವಾದಂಥ ಒಂದು ಸೌಲಭ್ಯ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೇ ಮಗುವಿನ ಆಗಲಿ ಗರ್ಭಿಣಿ ಬಾಣಂತಿಯರಾಗಿ ನಮ್ಮ ಇಲಾಖೆಯ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಇದರಿಂದ ಎಲ್ಲ ನಮ್ಮ ರಾಜ್ಯದ ಮಕ್ಕಳ ಸಂಖ್ಯೆ ಒಟ್ಟು ಮಕ್ಕಳ ಸಂಖ್ಯೆ ಮತ್ತು ಅದರ ಗರ್ಭಿಣಿ ಬಾಣಂತಿಯರ ಸಂಖ್ಯೆ ಮತ್ತು ಎಷ್ಟು ಮಕ್ಕಳು ಅಪೌಷ್ಟಿಕ ಮಕ್ಕಳಿದ್ದಾರೆ ಎಷ್ಟು ಸಾಧಾರಣ ಮಕ್ಕಳಿದ್ದಾರೆ ಎಷ್ಟು ನಾರ್ಮಲ್ ಮಕ್ಕಳಿದ್ದಾರೆ ಮತ್ತು ಮಾತೃಪೂರ್ಣ ಯೋಜನೆ ಗರ್ಭಿಣಿಯ ಬಾಣಂತಿಯರು ಎಷ್ಟು ಮಕ್ಕಳು ಮಾತೃಪೂರ್ಣ ಯೋಜನೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಬಂದು ಊಟ ಸೇವಿಸ್ತಾ ಬಿಸಿ ಊಟ ಸೇವಿಸ್ತಾ ಇದ್ದಾರೆ ಎಷ್ಟು ಜನ ಸೇವಿಸ್ತಾ ಇಲ್ಲ ಅನ್ನೋದೆಲ್ಲ ಪರ್ಫೆಕ್ಟಾಗಿ ಮಾಹಿತಿ ಸಿಗೋದ್ರಿಂದ ಇಲ್ಲಿ ನಮಗೆ ಮಾಹಿತಿ ಕೊರತೆ ಅಂತ ಆಗೋದಿಲ್ಲ. ಮೊದಲೆಲ್ಲ ಮ್ಯಾನ್ಯುವಲ್ ಮಾಡಿಸೋದ್ರಿಂದ ನಮಗೆ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಿಂದ ಮಾಹಿತಿಯನ್ನು ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ನಾವು ತೆಗಬೇಕಾಗಿತ್ತು. ಈಗ ಪ್ರತಿದಿನ ನಮಗೆ ಪ್ರತಿದಿನ ಮೊಬೈಲ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಈ ಅಪ್ಲಿಕೇಶನ್ ಬಳಸಿ ದಾಖಲಿಸಿ ಮಾಡೋದ್ರಿಂದ ಸಾಯಂಕಾಲದೊಳಗಡೆ ಎಷ್ಟು ಮಕ್ಕಳು ಊಟ ಸೇವಿಸಿದ್ದಾರೆ ಎಷ್ಟು ಮಕ್ಕಳು ಮೊಟ್ಟೆ ಸೇವಿಸಿದ್ದಾರೆ ಮತ್ತು ಎಷ್ಟು ಮಕ್ಕಳು ಮತ್ತು ಚುಚ್ಚುಮದ್ದುಗಳನ್ನ ಹಾಕ್ಸ್ಕೊಂಡಿದ್ದಾರೆ ಎಷ್ಟು ಮಕ್ಕಳು ಬಿಟ್ಟಿದ್ದಾರೆ ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗೋದ್ರಿಂದ ಎಲ್ಲ ಮಕ್ಕಳುಗಳನ್ನ ಒಂದು ಆರೋಗ್ಯದ ಸುಧಾರಣೆ ಮಾಡೋದಕ್ಕೆ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ ಉನ್ನತವಾದಂಥ ಆರೋಗ್ಯ ಸುಧಾರಣೆ ಮಾಡೋಕೆ ಅನುಕೂಲ ಆಗ್ತಾ ಇದೆ. ಇದು ಒಂದು ಒಳ್ಳೆ ಉತ್ತಮವಾದಂಥ ಸಾಫ್ಟ್ವೇರ್ ಇದು. ಇದನ್ನು ಬಳಸ್ಕೊಂಡು ನಮ್ಮ ಅಂಗನವಾಡಿ ಕೇಂದ್ರಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಹಾಯಕವಾಗುತ್ತೆ. ಸರ್, ಈಗ ಈ ಫುಡ್ ಕೊಡ್ತಾರಲ್ಲ ಅಂಗನವಾಡಿಗೆ, ಅದು ಸ್ಟಾಫ್ ಸಹಿತ ಎಂಟ್ರಿ ಮಾಡಿ ಅದು ಕೂಡ ಈಗ TH ಮೊದಲು ನಮ್ಮಲ್ಲಿ THR ಮತ್ತು ಅಂಗನವಾಡಿ ಕೇಂದ್ರ ಬರುವಂಥ ತಗೊಳ್ಳುವಂಥದ್ದು ಎರಡು ವಿಧ ಇದೆ. THR ಅಂದರೆ ಮೊದಲೇ ನಿಗದಿಪಡಿಸಿ ಅಂಗನವಾಡಿ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಈಗ ಆಲ್ರೆಡಿ ಟೇಕ್ ಹೋಮ್ ರೇಷನ್ ಅಂತದ್ದು, ಅದು ಅಂಗನವಾಡಿಗೆ ಬರೋದಿಲ್ಲ ಮಕ್ಕಳವರು. ಆ ನಿಗದಿಪಡಿಸಿದ್ದಾರೆ ನಮ್ಮಲ್ಲಿ ಪುಷ್ಟಿ 2.5 kg ಪುಷ್ಟಿ ಕೊಡಬೇಕು, 1 kg ಬೆಲ್ಲ ಕೊಡಬೇಕು, ಮತ್ತು 200 g ಸಕ್ಕರೆ ಕೊಡಬೇಕು, 375 g ಹಾಲು ಪೌಡ್ರ್ ಕೊಡಬೇಕು. ಇದು ಪ್ರತಿ ಮಕ್ಕಳು ಸಿಗ್ತಾ ಇದೆ. ಆ ಅಷ್ಟನ್ನ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮಗು ಯಾವ ದಾಖಲಾಗಿದೆ ಆ ದಾಖಲಾತಿಗೆ ಅನುಗುಣವಾಗಿ THR ಮೆನ್ಷನ್ ಮಾಡ್ತಾರೆ. ಆಮೇಲೆ ಮೆನ್ಷನ್ ಮಾಡಿದಾಗ ಈ ಮಗು ತಗೊಂಡಿದೆ ಇಲ್ಲ ಅನ್ನೋದು ನಮಗೆ ನೇರವಾಗಿ ಗೊತ್ತಾಗುತ್ತೆ. ಅಂದರೆ ಈಗ ಸ್ಟಾಕ್ ನೀವು ಸಪ್ಲೈ ಮಾಡಿದ ಸ್ಟಾಕು ಇರುತ್ತೆ, ಎಲ್ಲ ಖರ್ಚಾಗಿದ್ದು ಖರ್ಚಾಗಿರುತ್ತೆ, ಎವ್ರಿಡೇ ರಿಪೋರ್ಟ್ ಇರುತ್ತೆ, ಎವ್ರಿಡೇ ರಿಪೋರ್ಟ್ ಇರುತ್ತೆ, ಸಿಗುತ್ತೆ ರಿಪೋರ್ಟ್ ನಮಗೆ. ಸರ್, ಈಗ ಆಪ್ ಇದು ಮಾಡಿ ಡೆವಲಪ್ ಮಾಡಿದ್ದೀನಲ್ಲ, ಯೂಸೇಜ್ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಬಿಟ್ಟು ಯಾವಾಗಿಂದ ಕರೆಕ್ಟ್ ಅಪ್ಡೇಷನ್ ಅಂದರೆ ಈಗ ಅದಕ್ಕೆಲ್ಲ ಕಲಿಯೋಕ್ಕೆಲ್ಲ ಟೈಮ್ ಬೇಕಲ್ಲ. ಟೈಮ್ ಈಗ ನಮ್ಮಲ್ಲಿ ಈಗ ಟ್ರೈನಿಂಗು ಇವಾಗ ನಮಗೆ 2 ದಿನ ಕಳೆದ 2 ದಿನದಿಂದ ನಮಗೆ ತುಮಕೂರಿನಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟರು ನಮಗೆ 8 ಗಂಟೆ ತರಬೇತಿದಾರರ ತರಬೇತಿಗಾಗಿ. ಈಗ ನಾವು 8 ಜನ ಕೂಡ ನಮ್ಮ 464 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗ ನಾವು 5 ದಿನಗಳಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. ಈ 5 ದಿನ ತರಬೇತಿ ಆದಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ನ ತಮ್ಮ ಇಲಾಖೆಯಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ ಸ್ಮಾರ್ಟ್ಫೋನ್ಗಳನ್ನ. ಆ ಸ್ಮಾರ್ಟ್ಫೋನ್ಗಳು ಕೊಟ್ಟಾದಮೇಲೆ ಮತ್ತು ಅದು ಕರೆನ್ಸಿ ಫಿಲ್ ಆದಮೇಲೆ ನಾವೊಂದು ಅವ್ರಿಗೆ ನಮ್ಮ ಇಲಾಖೆಯ ಡೈರೆಕ್ಷನ್ ಬರುತ್ತೆ ಯಾವಾಗ ಹಿಂಗೆ ಮಾಡಿ ಅಂತ. ಆ ಡೈರೆಕ್ಷನ್ ಬಂದಮೇಲೆ ನಾವು ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ತೇವೆ. ಡೇಟ್ ಕೊಟ್ಬಿಟ್ಟು ಆ ಡೇಟ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಟ್ರೈನ್ ಅಲ್ಲೂ ಅಷ್ಟರೊಳಗೆ ಟ್ರೈನ್ ಅಪ್ ಮಾಡಿ ಅಂತ ಹೇಳಿದ್ದಾರೆ, ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ. ಸರಿ ಸರ್, ಈಗ ಈ ಏನೋ ಒಂದು ಐಟಮ್ ಕಳಿಸ್ತಾರೆ ಅಂಗನವಾಡಿಯಿಂದ ಬರುತ್ತೆ ಸಪ್ಲೈ ಆಗುತ್ತೆ, ಆ ಐಟಮ್ ಚೆನ್ನಾಗಿಲ್ಲ ಅಂದರೆ ರಿಮಾರ್ಕ್ಸ್ ಸಹಿತ ಅವ್ರು ಮೆನ್ಷನ್ ಮಾಡೋಕ್ಕೆ ಆಪಲ್ಲಿ ಫೆಸಿಲಿಟಿ ಇದೆಯಾ? ಇಲ್ಲ, ನಾವು ಚೆನ್ನಾಗಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನಾವು ನೋಡಿ, ನಾವು ಅಂಗನವಾಡಿ ಕೇಂದ್ರ ಕಳಿಸೋಕ್ಕೆ ಮುಂಚಿತವಾಗಿ ನಾವು ಲ್ಯಾಬ್ ಕಳಿಸ್ತೀವಿ. ಲ್ಯಾಬ್ನಲ್ಲಿ ಉತ್ತಮ ಗುಣ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರು ತಿನ್ನಲು ಯೋಗ್ಯವಾಗಿದೆ ಅಂತ ರಿಪೋರ್ಟ್ ಬಂದರೆ ಮಾತ್ರ ಅಂಗನವಾಡಿ ಕೇಂದ್ರಕ್ಕೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗೋದಿಲ್ಲ.
ಮತ್ತೆ ಅವ್ರು ವಾಪಸ್ ವಾಪಸ್ ಹಾಕಿ ನಾವು ಚೆನ್ನಾಗಿಲ್ಲ ಅಂತಂದ್ರೆ ಅದನ್ನ ಯಾರು ನಮ್ಮ ಎಮ್ ಎಸ್ ಪಿ ಸರ್ಬರಾಜ್ ಮಾಡಿರ್ತಲ್ಲ ಅವ್ರು ವಾಪಸ್ ಹಾಕಿ ಉತ್ತಮ ಗುಣಮಟ್ಟ ತರಿಸ್ಕೊಂಡು ಆಮೇಲೆ ಕೊಡ್ತೀವಿ. ಓಕೆ, ಅದನ್ನ ಅಟ್ಲೀಸ್ಟ್ ಒಂದು ರೆಕಾರ್ಡ್ ಮಾಡಕ್ಕೆ ಅದ ರಿಮಾರ್ಕ್ಸ್ ಕಾಲ ಮಾತ್ರ ಇರ್ಬೇಕಲ್ಲ ಏನಾದರೂ ಒಂದು ಇಲ್ಲ ಇಲ್ಲಿ ಇದ್ರಲ್ಲಿ ಬರೋದಿಲ್ಲ, ಇದರಲ್ಲಿ ಏನು ಆ ಥರ ಬರೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಲ್ಯಾಬ್ ರಿಪೋರ್ಟಲ್ಲಿ ಅಡ್ವರ್ಸ್ ಬಂದುಬಿಟ್ರೆ ಅದನ್ನು ನಾವು ಲ್ಯಾಬ್ ಕಳಿಸೋದಿಲ್ಲ. ಈಗ ಎಮರ್ಜೆನ್ಸಿಯಲ್ಲಿ ರೆಡಿ ಆಗುತ್ತೆ ಸರ್ ಸರ್ ಐಟಮ್ ಅದು ಆಮೇಲೆ ನೆಕ್ಸ್ಟ್ ಲ್ಯಾಬಿಗೆ ಹೋಗುತ್ತೆ. ಲ್ಯಾಬ್ ಹೋಗುತ್ತೆ ಲ್ಯಾಬ್ ಲ್ಯಾಬಲ್ಲಿ ಲ್ಯಾಬ್ನಲ್ಲಿ ಇದು ತಿನ್ನಲು ಯೋಗ್ಯವಾಗಿದೆ ಅಂದ್ರೆ ಮಾತ್ರ ನಾವು ಅಂಗನವಾಡಿ ಕಳಿಸೋದು. ಓಕೆ, ತಿನ್ನಲು ಯೋಗ್ಯವಾಗಿಲ್ಲ ಅಂದ್ರೆ ಅಂಗನವಾಡಿ ಕಳಿಸೋದಿಲ್ಲ. ಅದನ್ನ ವಾಪಸ್ ಹಾಕಿ ಪುನಃ ಗುಣಮಟ್ಟ ತರಿಸ್ಕೊಂಡು ಪುನಃ ಅದನ್ನು ಲ್ಯಾಬ್ ಕಳಿಸಿ ಅದು ರಿಪೋರ್ಟ್ ಬಂದ್ಮೇಲೆ ನಾವು ಅಂಗನವಾಡಿ ಕೇಂದ್ರ ಕಳಿಸ್ತೀವಿ. ಅಂದ್ರೆ ಅಲ್ಲೇ ಕಂಟ್ರೋಲ್ ಅಲ್ಲೇ ಅಂಗನವಾಡಿ ಕೇಂದ್ರಕ್ಕೆ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನ ಯಾವುದೇ ಕಾರಣಕ್ಕೆ ನಾವು ಕಳಿಸೋದಿಲ್ಲ. ಮೊಬೈಲ್ ಕಳೆದೋದ್ರೆ ಅಕಸ್ಮಾತ್ ರಿಪೇರಿ ಬಂದ್ರೆ ಇದೇನಾದ್ರು ಸಮಸ್ಯೆ ಆದ್ರೆ ಅವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಈಗ ನಮ್ಗೆ ತರಬೇತಿ ಕೊಡಿ ಅಂತ ಕೇಳಿದ್ದಾರೆ. ಈಗ ಯಾರತ್ರ ಯಾರು ಅಂಗನವಾಡಿ ಕಾರ್ಯಕರ್ತರತ್ರ ಈಗ ಆಲ್ರೆಡಿ ಸ್ಮಾರ್ಟ್ ಫೋನ್ ಇದೆ, ಆ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಕೊಂಡು ತರಬೇತಿ ಕೊಡಿ ಅಂತ ಹೇಳಿದ್ದಾರೆ. ಈಗ ಇಲಾಖೆಯಿಂದ ಸ್ಮಾರ್ಟ್ ಫೋನ್ ಕೊಟ್ಟಮೇಲೆ ಮುಂದಿನ ಹೆಚ್ಚು ಅವಾಂತರಗಳಿಗೆ ನಮ್ಮ ಇಲಾಖೆ ಡೈರೆಕ್ಷನ್ ಕೊಡುತ್ತೆ. ಡೈರೆಕ್ಷನ್ ಕೊಟ್ಟಮೇಲೆ ಆ ಪ್ರಕಾರ ಮೇಡಮ್ ಈಗ ಬೆಳಗ್ಗೆಯಿಂದ ಟ್ರೈನಿಂಗ್ ತೊಗೊಂಡಿದ್ದೀರಾ ಒಂದು ದಿನ ಕಾರ್ಯಕ್ರಮದ, ಇದ್ರ ಬಗ್ಗೆ ಅರ್ಥ ಆಯ್ತಾ ಅಥವಾ ಏನಾರು ಅರ್ಥ ಆಗಿದೆ ಸರ್? ಅರ್ಥ ಆಗಿದೆ. ನಾವು ಇವಾಗ ಇವತ್ತು ನಾವು ಟ್ರೈನಿಂಗ್ ತೊಗೊಂಡಿದ್ದೀವಿ, ಬಟ್ ಇನ್ನೊಬ್ಬರಿಗೆ ನಾವು ಹೇಳೋ ಒಂದು ಮಟ್ಟದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಈ ಸ್ನೇಹ ಆಪಿಂದ ತುಂಬಾ ಉಪಯೋಗ ಇದೆ. ನಾವು ಇವತ್ತು ಎಷ್ಟೋ ರಿಜಿಸ್ಟ್ರುಗಳನ್ನ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ರಿಜಿಸ್ಟ್ರುಗಳು ಮೇಂಟೆನೆನ್ಸ್ ಮಾಡಬೇಕಾದ್ರೆ ನಾವೇನಾಗುತ್ತೆ ಅಂತಂದರೆ ತುಂಬ ಟೈಮ್ಸ್ ಬೇಕಾಗುತ್ತೆ. ಇವತ್ತಿಂದು ಏನು ನಾವು ಪ್ರೊಸೀಜರ್ ಇರುತ್ತೋ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅದನ್ನು ಪೆಂಡಿಂಗ್ ಮಾಡ್ತೀವಿ. ಅದನ್ನು ನಾವು ಏನು ಮಾಡ್ಬೋದು ಅಂದರೆ ಆ್ಯಪಲ್ಲಿ ನಾವು ಈ ದಿನದ್ದು ಪ್ರೋಗ್ರೆಸ್ಸನ್ನು ನಾವು ಇವತ್ತೇ ಅಪ್ಲೋಡ್ ಮಾಡಬೇಕು. ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮಗದು ನೋಟಿಫಿಕೇಶನ್ ಕಳಿಸ್ತಿರುತ್ತೆ, ಈ ನೋಟಿಫಿಕೇಶನ್ ಇಲ್ಲಿ ಬ್ಯಾಲೆನ್ಸ್ ಇದೆ ಇದನ್ನು ಅಪ್ಡೇಟ್ ಮಾಡಿ ಅಂತಂದಾಗ ನಮ್ಮದು ಡೇ ಬೈ ಡೇ ವರ್ಕ್ ಕಂಪ್ಲೀಟೆಡ್. ದಟ್ ಈಸ್ ಆಲ್. ಅದೊಂದು ಒಳ್ಳೆ ಉತ್ತಮ ಮಾಡಿರ್ತಕ್ಕಂಥದ್ದು. ಮತ್ತು ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ, ಮತ್ತು ನಾವು ಮಾಡ್ತಕ್ಕಂಥ ಕೆಲಸ ಕ್ವಾಲಿಟಿ ಇರುತ್ತೆ. ಅದೊಂದು ಇಂಪಾರ್ಟೆಂಟ್ ಮಕ್ಕಳಿಗೆ ಏನೇ ಆಗಲಿ ಯಾರೇ ಬಂದು ಕೇಳಿದ್ರು ಪಾರದರ್ಶಕತೆ ಅದೊಂದು ಅದು ಒಳ್ಳೆ ಒಳ್ಳೆ ಆಪಿಂದ ಪ್ರತಿಯೊಬ್ಬರಿಗೂ ಲೋಕಲ್ ಆಗಿರ್ಬೋದು ಆಫೀಸರ್ಸ್ಗಾಗಿರ್ಬೋದು ಮತ್ತು ಯಾರೇ ಒಂದು ನಮ್ಮನ್ನು ಕೇಳ್ತಕ್ಕಂಥ ಮೇಲ್ಪಟ್ಟ ನಮ್ಮನ್ನು ಕೇಳ್ತಕ್ಕಂಥ ಎಲ್ಲರಿಗೂ ಪಾರದರ್ಶಕವಾಗಿರ್ತದೆ ಈ ಕೆಲಸ ಅಂತ ನನ್ನ ಅನಿಸಿಕೆ. ಮೇಡಮ್ ಈಗ ನೀವು ಅಂಗನವಾಡಿ ಫಸ್ಟ್ ಎಂಟ್ರಿ ಆದಾಗ ಆ ಫೋಟೋ ಹೊಡೆದ್ಬಿಟ್ಟು ಫಸ್ಟ್ ಅಪ್ಲೋಡ್ ಮಾಡಿ ನಮಗೆ ಫಸ್ಟ್ಗೇನೆ ನಾವು ಆಪನ್ನಲ್ಲಿ ಓಪನ್ ಮಾಡಿ ನಾವು ಅಂಗನವಾಡಿ ಹೋದ ತಕ್ಷಣ ನಮಗೆ ಮೈ ಡೇ ಮೈ ಮಂತ್ ಅಂತ ಬರುತ್ತೆ. ಮೈ ಡೇ ಅಂತ ಅಂದ ತಕ್ಷಣ ಅಲ್ಲಿ ಎಸ್ಆರ್ ನೋ ಅಂತ ಬರುತ್ತೆ ನಮಗೆ. ನಾವು ಆ ಮೈ ಡೇನಲ್ಲಿ ನಾವು ಇವತ್ತು ಅಂಗನವಾಡಿ ಎಷ್ಟು ಗಂಟೆ ನಮಗೆ ಅದು ಓಪನ್ ಮಾಡಿಬಿಡ್ಬೇಕು ನಾವು ಮೈ ಎಸ್ ನಾವು ಅಂಗನವಾಡಿ ನಂಬಿದ್ದೀವ ಇಷ್ಟು ಗಂಟೆನಲ್ಲಿ ಅಂತ ಎಸ್ ಅಂದಾಗ ಅಲ್ಲಿ ಬಟನ್ ಪ್ರೆಸ್ ಮಾಡಿದೆ ನಮಗೆ ನಾವು ಓಪನ್ ಆಗಿದೆ ಅದು ಆ ಟೈಮ್ ಅಪ್ಡೇಟ್. ಮೇಡಮ್ ಈಗ ಹಾಫ್ ಮ್ಯಾಕ್ಸಿಮಮ್ ಒಂದು ಹಾಫ್ ಡೇ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀರಾ. ಈಗ ಇಷ್ಟು ಡೇಟಾಸ್ನ ಅಂದರೆ ಇಷ್ಟು ಮಾಹಿತಿಗಳನ್ನ ನೀವು ಪುಸ್ತಕದಲ್ಲಿ ಅಪ್ಡೇಟ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ, ಯಾಪಲ್ಲಿ ಎಷ್ಟು ತೊಗೊಳುತ್ತೆ ಸರ್? ಮಿನಿಮಮ್ ಆ ಒಂದು ನಾವು ಆಪಲ್ಲಿ ನಾವು ಅಪ್ಡೇಟ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಸಾಕಾಗುತ್ತೆ ಸರ್. ಯಾಕಂದರೆ ನಾವು ಕೆಲಸ ಮಾಡಿದರೆ ಅದು ನಮ್ಮ ಕಣ್ಣೆದುರಿಗಿದ್ರೆ ಚಿತ್ರನ ಅಲ್ಲಿ ನಾವು ಟೆಕ್ನಾಲಜಿ ಮೂಲಕ ಆಪ್ಷನ್ಸನ್ನು ಪ್ರೆಸ್ ಮಾಡ್ಕೊಂಡಿರ್ತೀವಿ ಅಪ್ಡೇಟ್ ಆಗ್ತಾ ಹೋಗ್ತೀವಿ. ಬಟ್ ನಾವೊಂದು ರಿಜಿಸ್ಟರ್ ಮಾಡಬೇಕು ಅಂದರೆ ಮಗುವಿನ ಹೆಸರು ಬರೀಬೇಕು, ತಂದೆ ಹೆಸರು ಬರೀಬೇಕು, ತಾಯಿ ಹೆಸರು ಬರೀಬೇಕು, ಫೋನ್ ಬರೀಬೇಕು, ಆಧಾರ್ ನಂಬರ್ ಬರೀಬೇಕು, ವಿಸಿಟ್ ಮಾಡಿದ್ದೀವಿ ಆ ಸರ್ವೆ ಮಿಸ್ಟೇಕ್ಸ್ ಬೇರೆ ಆಗುತ್ತೆ ಏನೆಲ್ಲ ಇರುತ್ತೆ ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡೋದಕ್ಕೆ ಸುಮಾರು ಟೈಮ್ಸ್ ಬೇಕಾಗುತ್ತೆ. ಒಂದೊಂದು ರಿಜಿಸ್ಟರ್ಗೆ ಎಷ್ಟೊಂದು ಮೇಂಟೈನ್ ಮಾಡಬೇಕು ಅಂದರೆ ನಾವಿಲ್ಲಿ ಆಪಲ್ಲಿ ಡೌನ್ ಆಗಿರುತ್ತೆ ಎಲ್ಲ ಪ್ರೊಸೀಜರು ಆಲ್ರೆಡಿ ಇರುತ್ತೆ, ಬಟ್ ಅದನ್ನು ಎಸ್ ಆರ್ ನೋ ನಾವು ಮಾಡಿದ್ದೀವಿ ಅಥವಾ ಇಲ್ಲ ಅನ್ನೋದಕ್ಕೆ ಅಪ್ಡೇಟ್ ಕೊಡೋಂಥ ಒಂದು ರಿಸಲ್ಟ್ ಓರಿಯೆಂಟ್ ಅಂದರೆ ಇದೆಯಾ ಇಲ್ಲ ಪ್ರೆಸೆಂಟ್ ಇದ್ದಾರಾ ಇಲ್ಲ ಫುಡ್ ಕೊಟ್ಟಿದ್ದಾರಾ ಇಲ್ಲ ಇಷ್ಟನ್ನ ಡೇಟಾಸ್ ಮಾತ್ರ. ಮತ್ತು ಈಗ ಏನೇನು ಫುಡ್ ಮಾಡ್ತಾ ಇದ್ದೀವಿ ಅಂತ ಅದು ಅಪ್ಡೇಟ್ ಮಾಡಬೇಕಾ ಈ ಆ್ಯಪಲ್ಲಿ? ಅಪ್ಡೇಟ್ ನ್ಯೂಟ್ರಿಷನ್ಗೆ ಹೋಗುತ್ತೆ. ಅಟೆಂಡ್ಸ್ ನಮಗೆ ಇದುವರೆಗೂ ನಮಗೆ ಫುಡ್ ಇನ್ಸ್ಟ್ರಕ್ಷನ್ ಏನು ಹೇಳಿಲ್ಲ. ನ್ಯೂಟ್ರಿಷನ್ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಫೀಡಿಂಗ್ ಮಾಡೋದು ಅಂದರೆ ನಾವು ಬಿಸಿ ಊಟ ಏನು ಕೊಡ್ತಾ ಇದ್ದೀವಿ, ಮಗುಗೆ ನಾವು ಏನೇನು ಆಹಾರ ವಿತರಣೆ ಮಾಡ್ತಾ ಇದ್ದೀವೋ ಅದ್ರ ಬಗ್ಗೆ ನಮ್ಗೆ ಏನು ಡೀಟೇಲ್ಸ್ ಕೇಳಿಲ್ಲ. ಅಟೆಂಡೆನ್ಸ್ ಇವತ್ತು ಮಗು ಪ್ರೆಸೆಂಟ್ ಇದೆ, ಮಗು ಪ್ರೆಸೆಂಟ್ ಇದೆ ಅಂತಂದರೆ ಆ ಅಂಗನವಾಡಿ ವರ್ಗ ಆ ಡೇನಲ್ಲಿ ಏನೇನು ನಾವು ಫೀಡ್ ಮಾಡಬೇಕು ಅದು ಫೀಡ್ ಆಗಿರುತ್ತೆ ಅಂತ ಅನಿಸಿಕೆ. ಅದನ್ನು ಅಪ್ಡೇಟ್ ಮಾಡಿ ಅಂತ ನಮಗೆ ಹೇಳಿದೆ. ಅಟೆಂಡೆನ್ಸ್ ಅಪ್ಡೇಟ್ ಅಪ್ಡೇಟ್ ಇವತ್ತಿನ ಒಂದು ಇದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ನಮಗೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೇಳ್ಕೊಡ್ತೀವಿ ಈಗ
ಹಂಗಂದ್ರೆ ನಿಮಗೆ ತುಂಬ ಪೇಪರ್ ವರ್ಕ್ ಸೇವ್ ಆಗುತ್ತೆ, ಸೇವ್ ಆಗುತ್ತೆ, ಆಮೇಲೆ ಈಸಿ ಆಗುತ್ತೆ ಪ್ರೊಸೀಜರ್. ಎವ್ರಿ ಡೇ ಅಪ್ಡೇಷನ್ಸ್ ಇರೋದ್ರಿಂದ ಒಂದು ಪಾರದರ್ಶಕ ಇರುತ್ತೆ, ನಿಮಗೂ ಒಂದು ನೆಮ್ಮದಿ ಇರುತ್ತೆ. ಇದು ಮೇಡಮ್ ಈಗ ಇದ್ರದ್ದು ಡಿಮೆರಿಟ್ಸ್ ಏನಂತೀರ? ಇದು ಮೆರಿಟ್ ಸಿಸ್ಟಮ್ ಅಂದರೆ ಇದರಲ್ಲಿ ಏನೋ ಒಂದು ತೊಂದರೆ ಅಂದರೆ ಏನನ್ಸುತ್ತೆ? ತೊಂದರೆ ಅಂತಂದರೆ ಟೆಕ್ನಾಲಜಿ ಅರ್ಥ ಆಗಿದ್ದಾಗ ನಮಗೆ ತೊಂದರೆ ಆಗುತ್ತೆ, ಬಟ್ ಎಜುಕೇಷನ್ ಕಡಿಮೆ ಇದ್ದಾಗ ಕೆಲವು ಸಾರಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಬಟ್ ಮಾಡಬೇಕಾದ್ರೆ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅವತ್ತಿನ ಒಂದು ವರ್ಕು ಪೆಂಡಿಂಗ್ ಆಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನು ಅಂತಂದರೆ ನೆಟ್ವರ್ಕ್ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ಅವತ್ತಿನ ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಇವಾಗ ಎಲ್ಲ ನೆಟ್ವರ್ಕ್ ಸಿಗುತ್ತೆ, ನಾವು ಅದು ಹೋಗ್ಬೇಕೋ ಮಾಡಬೇಕೋ ಕನ್ಫ್ಯೂಸ್ ಆಗಿದ್ದೀವಿ. ಇನ್ನು ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ನಾವು ಅಂಗನವಾಡಿನಲ್ಲಿ ನೋಡುವಾಗ ಇವೆಲ್ಲ ಡಿಮೆರಿ. ಎಸ್ ಸರ್, ನೋಡೋಣ. ಓಕೆ ಮೇಡಮ್, ಏನೇನು ಯಾವುದೇ ಒಂದು ಗೌರ್ಮೆಂಟ್ ಯೋಜನೆಗಳಾಗಲಿ ಒಂದು 80-90% ಆದರೂ ತಲುಪಬೇಕು ಅನ್ನೋದು ಒಂದು ಸರ್ಕಾರದ ಅಥವಾ ಜನಗಳ ಆಶಯ ಉದ್ದೇಶ. ಈ ಆಪು ಎಲ್ಲ ಒಂದು ಅಟ್ಲೀಸ್ಟ್ 80-90% ಆದರೂ ತಲುಪುತ್ತೆ ಅನ್ನೋದು ಒಂದು ಹೋಪ್ಸ್ ಇದೆ. ಹೋಪ್ಸ್ ಇದೆ ಸರ್, ಕಾನ್ಫಿಡೆಂಟ್ ಇದೆ, ಅದು ಸ್ಟ್ರಾಂಗ್ಲಿ ಅಗ್ರಿ ಇದೆ. ಬಟ್ ಅದನ್ನು ಬಟ್ ಯಾವಾಗ ಅದು ಸಕ್ಸಸ್ ಆಗುತ್ತೆ ಅಂತಂದರೆ ಎಲ್ಲಾನು ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಸ್ಮಾರ್ಟ್ ಫೋನ್ ಪ್ರೆಸೆಂಟ್ ಮಾಡಿದ್ವಿ ಸರ್. ಅವತ್ತು ನಮ್ಮ ವರ್ಕನ್ನು ಕೇಳಿದಾಗ ನಾವು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.